ಆನೇಕಲ್ ತಾಲೂಕಿನ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಕೃಷ್ಣಾಪುರ ಗ್ರಾಮದ ಕೆರೆ ಸಂಪೂರ್ಣವಾಗಿ ಮಲಿನವಾಗಿದೆ. ಇನ್ನು ರಾಮಕೃಷ್ಣಾಪುರ ಗ್ರಾಮದ ಕೆರೆಯ ಸುತ್ತಮುತ್ತಲಿನಲ್ಲಿರುವ ಖಾಸಗಿ ಅಪಾರ್ಟ್ಮೆಂಟ್ಗಳು ನೇರವಾಗಿ ಕೆರೆಗೆ ಸ್ಯಾನಿಟರಿ ನೀರು ಮತ್ತು ಕಲುಷಿತ ನೀರನ್ನು ಬಿಡುತ್ತಿರುವುದರಿಂದ ಕೆರೆ ಸಂಪೂರ್ಣವಾಗಿ ಮಲಿನವಾಗಿದೆ ಎಂದು ಆರೋಪಿಸಿ ಇಂದು ರಾಮಕೃಷ್ಣಾಪುರ ಕೆರೆ ಸಂರಕ್ಷಣೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ರಾಮಕೃಷ್ಣಾಪುರ ಗ್ರಾಮಸ್ಥರು ಖಾಸಗಿ ಅಪಾರ್ಟ್ಮೆಂಟ್ಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನಾಕಾರರ ಹಾಗೂ ಖಾಸಗಿ ಬಡಾವಣೆಯ ಆಡಳಿತ ಮಂಡಳಿಯ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪ ತೀವ್ರಗೊಳ್ಳುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ರಾಮಕೃಷ್ಣಾಪುರ ಕೆರೆ ಸಂರಕ್ಷಣೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ರಾಮಕೃಷ್ಣಾಪುರ ಗ್ರಾಮಸ್ಥರು ಭಾಗವಹಿಸಿದರು. ಲೇಡಿಸ್ ಸಂಕಾರ ದೂರ ಹಚ್ಚ ಮಾತಾಡಿ ಬಿಡಿ ಬಿಡಿ.
ಬೈಕ್ ಕೊಡಮ್ಮ ಸರಿ ಕೆಲಸ
ಸರ್ ಕನ್ನಡದವರು ಸರ್, ನಮ್ಮವರೇ ಸರ್. ಗೊತ್ತಿಲ್ಲ ಆಗಿದೆ ಮಿಸ್ಟರ್, ಗೊತ್ತಿಲ್ಲ. ಇಲ್ಲಿ ಬಂದು ನಿಂತ್ಕೊಂಡಿರೋದು ಓಕೆ. ನಾನ್ ಹೇಳಿದ್ದು ನಿಮ್ದು ಏನ್ ಪ್ರಾಬ್ಲಮ್ ಇದೇನು ಬಿಲ್ಡರ್ಸ್ ಜೊತೆ? ಒಂದೇ ನಿಮಿಷ ಸರ್, ನಾನ್ ಹೇಳಿದ್ದು ನಿಮ್ ಆರ್ಗ್ಯುಮೆಂಟ್ ನಿಮ್ ಡಿಫೆನ್ಸ್ ಹೇಳಕ್ ಬಂದಿಲ್ಲ. ಮಾಡೋದು ಹೇಳ್ತಾರ ಕೆಲಸ, ಅವ್ರು ತಿರ್ಗಾ ಅದೇ ನಾನ್ ಮಾಡಿದ್ ಸರಿ, ನಾನ್ ಮಾಡಿದ್ ಸರಿ ಅಂತ ಹೇಳಿದ್ರು. ತಿರ್ಗಾ ಏನ್ ಮನೇನ ಈಗ ಬೇರೆ ನಾನ್ ಹೇಳಿರೋ ನಿಮ್ ತಪ್ಪಾಗಿದ್ರೆ ಸಾರಿ. ಹೋಗೋರು ಹಾಸ್ಪಿಟಲ್ ಹೋಗೋದು ಎಲ್ಲ ಜನ ವೇಟ್ ಮಾಡ್ತಿದ್ದಾರೆ. ಹಾಸ್ಪಿಟಲ್ ಹೋಗ್ತೀನಿ ಅಂತ ಬಂದ್ ಕೇಳಿದ್ರು, ನಾವು ರಿಲೀಸ್ ಮಾಡೋದು ನಡೀತೀವಿ. ಆದ್ರೆ ನಿಮ್ಮ ಆಪ್ಷನ್ ಆ ತರ ಇರ್ಲಿಲ್ಲ. ಬೇರೆ ಒಂದು ನಿಮಿಷ ಏನು ಕೇಳ್ಸಲ್ಲ. ನಾವು ಬಂದಿರೋದಕ್ಕೆ ಅಲ್ಲಿಂದ ಅವ್ರು ಲೆಟರ್ ಕೊಡ್ತಾ ಇದಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದಾರೆ ಸರ್. ನೀವು ಮಾಡಿರೋ ಇದಕ್ಕೆ ನಾವು ಅಂದ್ರೆ ನಾವು ಫೈಕ್ ಮಾಡಿರೋದಕ್ಕೆ ನಾವು ಸರ್ ನಮ್ಮ ಕಡೆಯಿಂದ ನಿಮ್ಗೆ ಲೆಟರ್ ಕೊಡ್ತಾ ಇದ್ದೀವಿ. ಏನಕ್ಕಂದ್ರೆ ನಾವು ರೆಡಿ ಮಾಡ್ತೀವಿ, ಎಚ್ ಟಿಪ್ ರೆಡಿ ಮಾಡ್ತೀವಿ. ನಾವು ನಿಮ್ಮ ಮೇಲೆ ನೀರ್ ಬಿಡಕ್ ಹೋಗಲ್ಲ. ಒಂದೊಂದು ಗ್ಯಾಸ್ ಕುಡಿಲಿ, ಜ್ವರ ಎಲ್ಲ ಹೋಗ್ಬೇಕು. ಮಾಡು ಎಲ್ಲಾರು ಸೈನ್ ಹಾಕ್ಲಿ. ಇಲ್ಲೇ ಹುಟ್ಟು ಬೆಳ್ದಿರೋರು, ನಾವು ವ್ಯವಸಾಯ ಮಾಡ್ಕೊಂಡು ಜಮೀನು ಅಂಗಡಿ ಮನೆ ಇರೋರು, ಅವ್ರಿಗೆ ಎಷ್ಟು ಕೋಪ ಬರ್ಬೇಡಿ. ಹೇಳಿ ಹೆಂಗ್ ಕೈಯಲ್ಲಿ ಹಿಂಗ್ ಅನ್ಬಿಟ್ರೆ ಏನ್ ಅಪ್ಪಂದ ಹತ್ರ ಜಗಳ ಮಾಡಿದ್ರೆ ಎಲ್ಲಾರು ಎಲ್ಲಿಂದ ಬಂದ್ರೆ ಮರಿಯಲ್ಲ, ಎಷ್ಟು ಕಷ್ಟ ಪಡ್ತಾರೆ ಮಕ್ಕಳು ಮರಿಯಲ್ಲ, ಕಾಯಿಲೆ ಕೆಲಸದವರು
ಮಳೆ ನೀರ್ ಜೊತೆ ತಕ್ಕಸ್ತಿರ್ತ ಈಗ ಜಸ್ಟ್ ನೀವು ನೀರ್ ಬಿಡ್ತಾ ಇದೀರ. ಅದೇ ಸರ್ ಒಂದ್ ಕೆಲಸ ಮಾಡಿ ಸರ್, ಎಷ್ಟಿದ್ ಹೋಗೋದನ್ನ ಕ್ಲೋಸ್ ಮಾಡಿ. ನಿಮ್ ಮಳೆ ನೀರ್ ಬಂತಾ ಇದ್ ಕಡೆ ಕಾಂಪೌಂಡ್ ನೋಡ್ದಿಕ್ಕಿ, ಕಾಂಪೌಂಡ್ ನೀರ್ ಬಿಡಿ ಅಷ್ಟೇ. ನೀವೇನ ಕಟ್ಕೊಡ್ಬೇಕು ಕಾಂಪೌಂಡ್? ನಾನ್ ಕಟ್ಬೇಕಾ? ಬಿಲ್ಡರ್ ಕಟ್ತಾನೆ. ಕಾಂಪೌಂಡ್ ನೋಡಿದ್ರೆ ಬಿದ್ದೋದ್ರೆ ನೀನ್ ನಾನ್ ಕಟ್ಟಲ್ಲ, ಬಿಲ್ಡರ್ ಕಟ್ತಾರೆ. ಕರೆಕ್ಟ್ ಅಲ್ವಾ? ಎಷ್ಟಿ ಪಿ ಹೋಗೋದನ್ನ ಕ್ಲೋಸ್ ಮಾಡಿ. ನಿಮ್ ಮಳೆ ನೀರ್ ತುಂಬಂತ ಕಾಂಪೌಂಡ್ ನಾನು ಸೈನ್ ಮಾಡ್ತೇನೆ. ಐದ್ ಜನ ಸೈನ್ ಮಾಡ್ತೀರಾ? ಅಂಡ್ ಇವತ್ತು ಏನಾಗಿದೆ ಪಿಕ್, ಯಾಕಂದ್ರೆ ಫ್ಯಾಮಿಲಿ ಎಲ್ಲ ಮಾಡಿ ನಾಳೆ ನಾವು ಹೇಳಿ ದಯವಿಟ್ಟು ಒಂದು ವಾರದಲ್ಲಿ ಅದನ್ನು ಕ್ಲಿಯರ್ ಮಾಡಿ. ಬೇಡ, ನೀವು ನೀರ್ ಬಿಡದಿದ್ರೆ ಸಾಕು, ನೀರ್ ನಿಲ್ಸಿ ಸಾಕು. ಮಳೆ ನೀರ್ ಬಂದ್ರೆ ಸೈಲೆಂಟ್ ಆಗಿ ಬಂದು ಹೇಳಿದೀವಿ. ನಿಮ್ಮ ಅಪಾರ್ಟ್ಮೆಂಟ್ ನಂಬರ್ ಬರ್ದ್ಬಿಟ್ಟು ಹಾಕ್ರಿ, ಭಯ ಹಾಕ್ಬಿಡ್ತೀರಾ? ಹಾಕ್ರಿ, ಮೂರು ವರ್ಷದಿಂದ ಹೇಳಿದ್ರೆ ನಿಲ್ಸಿ ಸರ್ ಕೆರೆಗೆ ಎಸ್ ಡಿ ಪಿ ನೀರು ಬಿಡ್ತಾ ಇದ್ದಾರೆ, ಅದು ಸ್ಟಾಪ್ ಮಾಡೋದಕ್ಕೋಸ್ಕರ ಪಂಚಾಯತಿ ಕಡೆಯಿಂದ ಲೆಟರ್ ಕೊಡ್ತಾ ಇದ್ದೀನಿ. ಈ ಕಡೆ ನೋಡೋಣ, ಈ ಕಡೆ ನೋಡಿ. ದಯವಿಟ್ಟು ನೀವು ರಿಕ್ವೆಸ್ಟೆಡ್ ಆಗಿ ತಗೊಳ್ಳಿ, ಏನನ್ನ ತಗೊಳ್ಳಿ. ನಾವು ಇಷ್ಟು ಸಮಾಧಾನವಾಗಿ ಹೇಳ್ತಾ ಇದ್ದೀವಿ, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಕ್ಲೀನ್ ಮಾಡ್ಕೊಳ್ಳೋ ಜವಾಬ್ದಾರಿ ತಗೋಬೇಕು. ಕೆರೆ ಕ್ಲೀನ್ ಮಾಡಿ ಜವಾಬ್ದಾರಿ ತಗೊಳ್ಳಿ. ಇನ್ನೊಂದು, ನೀವು ಇದನ್ನೇ ಕಂಟಿನ್ಯೂ ಮಂಡ್ಯದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ವಿತ್ತಿನ್ ಒಂದ್ ಮಂತ್ ಒಳಗೆ ನಿಮ್ಗೆ ಏನು ಕ್ಲಿಯರೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ವೀಕ್ ಒಂದ್ ಬಿಡಲ್ಲ ಐಸತಿ ಡೈರೆಕ್ಟ್ ಆಗಿ ಹೇಳ್ತಾ ಇದೀರಿ. ರೋಡ್ ತಗೊಂಡ್ಬಂದು ರೋಡ್ ಹಳೆ ಹೊಡೆದು ಅಲ್ಲಿ ಕ್ಲೋಸ್ ಮಾಡ್ಬಿಡ್ತೀವಿ. ಓಕೆನಾ? ದಯವಿಟ್ಟು ನೀವು ರಿಕ್ವೆಸ್ಟ್ ಅನ್ನ ತಗೊಳ್ಳಿ, ವಾರ್ನಿಂಗ್ ಅನ್ನ ತಗೊಳ್ಳಿ, ಏನನ್ನ ತಗೊಳ್ಳಿ. ಯಾಕಂದ್ರೆ ಇದು ನಮಗೆ ತೊಂದರೆ ಆಗಿರೋದ್ರಿಂದ ನಿಮ್ ಹತ್ರ ಬಂದಿದ್ದೀವಿ. ನೀವು ಇದನ್ನ ಅತಿಯಾಗಿ ನಮ್ ಕೆರೆ ಬಿಡದಂತೆ ಏನ ಪ್ರಾಮಿಸ್ ಮಾಡ್ತಾರೆ. ಮಳೆ ಬಂದಾಗ
ಪೊಲೀಸರಿಂದ ನಮ್ಮ ಕೆರೆ ಪೂರ್ತಿ ಕಿತ್ತೋಗಿದೆ, ದಯವಿಟ್ಟು ಅದನ್ನು ಕ್ಲೀನ್ ಮಾಡಿಸ್ಕೊಳ್ಳೇಬೇಕು, ದಯವಿಟ್ಟು ಮಾಡಿಸ್ಕೊಳ್ಳಿ ಸರ್ ಪ್ಲೀಸ್. ನಾವು ಮಳೆ ಬಂದಾಗ ಏನ್ ಕೂಡ ಬಂದಿರೋದು ವಾಟರ್ ಟ್ಯಾಂಕ್ ಬಿಟ್ಟಿದ್ದೀರಂದ್ರೆ ದಯವಿಟ್ಟು ಕೊಡೋಣ. ಇದು 100% ನಾವು ಬೇರೆ ಎಕ್ಸೆಸ್ ವಾಟರ್ನ ಸ್ವಲ್ಪ ಬಿಡ್ತಾ ಇದ್ರೆ, ಆಕ್ಚುಲಿ ಏನೇ ಇದಾಗಿ ಬಿಡ್ತಾ ಇದ್ರೆ ಇವತ್ತಿಂದ ಅದು ಯಾವುದೇ ಕಾರಣಕ್ಕೂ ಒಂದು ಹೋಗಲ್ಲ, ಒಂದು ಡ್ರಾಪ್ ಹೋಗಲ್ಲ, ಒಂದು ಯಾವುದೋ ಒಂದು ಟ್ಯಾಂಕರ್ ಅರೇಂಜ್ಮೆಂಟ್ ಇಟ್ಬಿಟ್ಟು ಅದು ಹೊರಗಡೆ ಕಳಿಸ್ತೀವಿ ನಾವು. ನಮ್ದು ಇನ್ನೊಂದು ಎಸ್ ಟಿ ಪಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ, ಅರ್ಥ ವರ್ಕ್ ಆಗಿದೆ, ಅದು ಇನ್ನೊಂದು 45 days ಆಗುತ್ತೆ, ಅದು ಆದಮೇಲೆ ಆಲ್ಮೋಸ್ಟ್ ಆಲ್ ಸಾಲ್ವ್ ಆಗಿಬಿಡುತ್ತೆ, ಅಲ್ಲಿಂದ ಅದು ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಏನು ದೂರು ಕೊಟ್ಟಿದ್ದಾರೆ ಯಾರು? ಅದೇ ಇವತ್ತಿಂದ ಅವರಿಗೆ ನೀರು ಹೊರಲು ಹೋಗಲಾರ್ದಂಗೆ ಅವ್ರು ತೊಂದರೆ ಆಗಲಾರ್ದು, ಕೆರೆಗೆ ಏನು ಪ್ರಾಬ್ಲಮ್ ಆಗೋ ನೀರು ಬರಲಾರ್ದಂಗೆ ನೋಡ್ಕೊ ಕೊಡ್ತಾ ಇದ್ದಾರೆ ಅಷ್ಟೇ ಸರ್. ಸರ್ ಆಲ್ಮೋಸ್ಟ್ ಇಲ್ಲಿ ಬಿಡ್ತಾ ಇದಾರೆ ಸರ್, ಅದು ಏನಿದೆ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಎಕ್ಸೆಸ್ ವಾಟರ್ ಇರೋದು ಮಾತ್ರ ಹೊರಗಡೆ ಬಿಡ್ತೀವಿ, ಆಮೇಲೆ ನಮ್ಮ ಕಂಪ್ಲೀಟ್ ಆದ ತಕ್ಷಣ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಅದು ರೀಸೆಕ್ ನಡೀತಾನೆ ಇರುತ್ತೆ. ಆಮೇಲೆ ಆಯ್ತು, ನಾವು ಅದಕ್ಕೆ ಸ್ವಲ್ಪ ಇದು ಬರೆದಿದ್ವಿ. ಸೊ ಕಲುಷಿತ ನೀರು ನಮ್ಮ ಅಪಾರ್ಟ್ಮೆಂಟಿಂದ ಕೆರೆಗೆ ಹರಿಯುವ ಬಗ್ಗೆ, ಸೊ ಮೇಲ್ ಪಾಮ್ ಗ್ರೋಸ್ ಅಪಾರ್ಟ್ಮೆಂಟ್, ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಮ್ ಗ್ರೋಸ್ ನಿವಾಸಿಗಳಾದ ನಾವು ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಕೆರೆಗೆ ಕಲುಷಿತ ನೀರು ನಮ್ಮ ಅಪಾರ್ಟ್ಮೆಂಟ್ನಿಂದ ಹರಿಯುವುದನ್ನು ನಾವು ಗಮನಿಸಿದ್ದು, ಇದರ ಬಗ್ಗೆ ಈಗಾಗಲೇ ನಾವು ಬಿಲ್ಡರಾದ ಕಾರ್ತಿಕ್ ರೆಡ್ಡಿ ಅವರಿಗೆ ತಿಳಿಸಿರುತ್ತೇವೆ. ಮುಂದಿನ ಕ್ರಮ ಈ ಪ್ರಕಾರ ಇರುತ್ತದೆ. ಸೊ ಇಂದಿನಿಂದ ದಟ್ ಈಸ್ 26/05/24 ಎಸ್ ಟಿ ಪಿ ವಾಟರನ್ನು ನಿಲ್ಲಿಸಲಾಗುತ್ತದೆ, ಟ್ಯಾಂಕರನ್ನು ಕರೆಸಿ ವೇಸ್ಟ್ ವಾಟರನ್ನು ತೆಗೆಸಲಾಗುತ್ತದೆ. ಇವತ್ತು ಅವರು ಇದು ಮಾಡ್ತಿದ್ದಾರೆ, ಆಮೇಲೆ ನಾಳೆ ಬಿಲ್ಡರಾದ ಕಾರ್ತಿಕ್ ರೆಡ್ಡಿ ಅವರ ಜೊತೆ ಸಮಾಲೋಚಿಸಿ ಮುಂದಿನ ನಿರ್ಧಾರವನ್ನು ರಾಮಕೃಷ್ಣಪುರದ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಲತಾ ರವಿ ಅವರಿಗೆ ತಿಳಿಸಲಾಗುತ್ತದೆ. ಆಯಿತಾ? ಆಮೇಲೆ ನಾವುಗಳು ಅಪಾರ್ಟ್ಮೆಂಟಿನಿಂದ ಯಾರ್ಯಾರಿದ್ದಾರೋ ಎಲ್ಲರೂ ಅವರಿಗೆ ಸಹಾಯವನ್ನು ಮಾಡ್ತೇವೆ, ಗ್ರಾಮಸ್ಥರಿಗೆ ಸಹಾಯ ಮಾಡಿ ಇದು ಈ ಹೋರಾಟಕ್ಕೆ ನಾವು ಸ್ಪಂದಿಸ್ತೇವೆ. ಆನಂದ್ ಅಂತ. ನಮಸ್ಕಾರ, ನಾವು ರಾಮಕೃಷ್ಣಾಪುರ ಗ್ರಾಮಸ್ಥರು. ರಾಮಕೃಷ್ಣಾಪುರ ಗ್ರಾಮದಿಂದ ನಾವೆಲ್ಲರೂ ಬಂದಿದ್ದೀವಿ. ನಾವು ಬಂದಿರೋ ಕಾರಣ ನಮ್ಮ ಕೆರೆ ಕಲುಷಿತ ಆಗಿದೆ. ಈಗ ನಾವು ಬಂದಿರೋದು ಪಾಮ್ ಗ್ರೂಸ್ ಅನ್ನೋ ಅಪಾರ್ಟ್ಮೆಂಟ್ ಹತ್ರ. ನಮ್ಮ ರಾಮಕೃಷ್ಣಾಪುರ ಕೆರೆ 4 ಅಥವಾ 5 ವರ್ಷಗಳಿಂದ ಕೆಂಪು ನೀರಿಂದ ಮಳೆ ನೀರಿಂದ ತುಂಬಿ ಬಹಳ ಜಲರಾಶಿಗಳಿಂದ ತುಂಬಿತ್ತು. ಆದರೆ ಈ ಪಾಮ್ ಗ್ರೂಸ್ ಅನ್ನೋ ಅಪಾರ್ಟ್ಮೆಂಟ್, ಎಸ್ಪೆಷಲಿ ಈ ಪಾಮ್ ಗ್ರೂಸ್ ಅನ್ನೋ ಅಪಾರ್ಟ್ಮೆಂಟ್ ಬಿಲ್ಡರ್ ಕಾರ್ತಿಕ್ ಅವರು ಎಸ್ ಟಿ ಪಿ ಮಾಡಿಸಿಲ್ಲ. ಇಷ್ಟು ದೊಡ್ಡ ಅಪಾರ್ಟ್ಮೆಂಟು 500-600 ಮನೆಗಳಿರೋ ಜಾಗದಲ್ಲಿ ಒಂದು ಸಣ್ಣ 100 ಮನೆಗಾಗುವಷ್ಟು ಒಂದು ಸಣ್ಣ ಎಸ್ ಟಿ ಪಿನ ಮಾಡಿಸಿ ಆ ಕಲುಷಿತ ನೀರನ್ನ ಕೆರೆಗೆ ಬಿಡ್ತಾ ಇದ್ದಾರೆ. ಈ ಕಲುಷಿತ ನೀರು ಎಷ್ಟಿದೆ ಅಂದರೆ ನಮ್ಮ ಕೆರೆ ಒಳಗಡೆ ಈಗ ನೀರು ಬರಿದರೆ ಏನಾಗಿದೆ, 1.5 ಕಕ್ಕಸ್ಸು ಗಲೀಜು ತಿಮ್ಕೊಂಡಿದೆ. ಈ ನೀರು ನಮ್ಮ ಬೋರ್ವೆಲ್ ಅಲ್ಲೇ ಇರೋದ್ರಿಂದ ನಮ್ಮ ಗ್ರಾಮಸ್ಥರೆಲ್ಲರು ಅದೇ ಕೆರೆ ನೀರನ್ನೇ ಕುಡಿತಾ ಇರೋದು, ಆ ಕೆರೆ ಪಕ್ಕ ಇರೋ ಬೋರ್ವೆಲ್ ನೀರನ್ನೇ ನಾವು ಕುಡಿತಾ ಇರೋದು. ಇದನ್ನು ನಾವು ಸಂಯಮದಿಂದ ಇಲ್ಲಿ ಕೇಳ್ಕೊಂಡು ಬಂದಾಗ ಇದೇ ಕಾರ್ತಿಕ್ ಅವರು ಇದೇ ಅಪಾರ್ಟ್ಮೆಂಟಲ್ಲಿ ನಮ್ಗೆ ಯಾರು ಅಕ್ನಾಲೇಜ್ ಮಾಡಲಿಲ್ಲ, ನಾವು ಅಲ್ಲಿ ನೋಟಿಸ್ ಕೊಡೋಕ್ಕೆ ಬಂದಾಗ ನೋಟಿಸ್ ತೊಗೊಳ್ಳಿಲ್ಲ, ಇದಾಯ್ತು ನಮಗೆ ಬೇಡ ಅದು ಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೆಲ್ಲ ಗ್ರಾಮಸ್ಥರು ಸೇರಿ ಇವ್ರನ್ನ ಕೈ ಮುಗಿದು ಬೇಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಕೆರೆನ ಹಾಳು ಮಾಡಬೇಡಿ, ಆ ಕೆರೆ ನೀರನ್ನೇ ಇವರು ಕುಡಿತಾ ಇರೋದು, ಆ ಕೆರೆ ಪಕ್ಕದಲ್ಲೇ ಇವರು ಅಪಾರ್ಟ್ಮೆಂಟ್ ಕೂಡ ಇರೋದು, ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಅದು ಅರ್ಥ ಆಗ್ತಾಯಿಲ್ಲ. ಇಲ್ಲಿರೋದೆಲ್ಲ ಸಿವಿಲೈಸ್ಡ್ ಪೀಪಲ್, ಎಲ್ಲ ಓದಿರೋ ಜನ, ಆದರೆ ಯಾರೂ ಅದು ಕ್ರಮ ತೊಗೊಳ್ಳೋಕ್ಕೆ ಮುಂದೆ ಬರ್ತಾ ಇಲ್ಲ. ನಾವೆಲ್ಲರೂ ಗ್ರಾಮಸ್ಥರು ಸೇರಿ ಬೇಡ್ಕೊಳ್ಳೋಕ್ಕೆ ಅಂತ ಬಂದಿರೋದು ಇದೇ ವಿಚಾರ ಮಾತ್ರ. ಇದೊಂದೇ ಅಪಾರ್ಟ್ಮೆಂಟ್ ಅಲ್ಲ, ನಮ್ಮ ರಾಮಕೃಷ್ಣಾಪುರ ಕೆರೆ ಸುತ್ತ ಅಸ್ವಾನಿ ಸಿತಾರ ಅಂತ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ, ರಿಚ್ಮೆಂಡ್ ಲೇಕ್ ವ್ಯೂ ಅಂತ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ, ಮತ್ತೊಂದು ಅಪಾರ್ಟ್ಮೆಂಟ್ ಇದೆ. ಎಲ್ಲ ಅಪಾರ್ಟ್ಮೆಂಟ್ಗೂ ಇದೇ ರೀತಿ ಹೋಗಿ ನಾವು ಲೆಟ್ರ್ಗಳನ್ನ ರೆಪ್ರೆಸೆಂಟೇಷನ್ನು ನೋಟಿಸ್ ಕೂಡ ಕೊಡ್ತಾ ಇದ್ದೀವಿ. ದಯವಿಟ್ಟು ಅಪಾರ್ಟ್ಮೆಂಟ್ಗಳವರು ನಮ್ಮ ಕೂಗನ್ನು ಕೇಳಿಸ್ಕೊಳ್ಳಿ. ಇದೊಂದು ಸಣ್ಣ ಹಳ್ಳಿ, ಯಾವ ಹಳ್ಳಿಲೂ ನಿಮ್ಮ ಮನೆಗಳಲ್ಲಿದ್ದಂಗೆ 20-25 ಸಾವಿರ ಕೊಟ್ಟು ಫಿಲ್ಟ್ರ್ಗಳು ಯಾರೂ ಇಟ್ಕೊಂಡಿಲ್ಲ. ನಲ್ಲಿ ನೀರನ್ನ ಕುಡಿತಾರೆ ಪ್ರತಿಯೊಬ್ಬರು, ಕೂಲಿ ಮಾಡೋ ಜನ ಇದ್ದಾರೆ. ದಯವಿಟ್ಟು ಒಬ್ಬ ಮನುಷ್ಯನ ಸಾಯಿಸಿ ಬದುಕಬೇಕು ಅಂತ ಯಾರೂ ಹೇಳಿಲ್ಲ, ನೀವು ಮಾಡ್ತಾ ಇರೋದು ಅದೇ ಕೆಲಸ. ಎಸ್ಪೆಷಲಿ ಪಾಮ್ ಗ್ರೂ ಅಪಾರ್ಟ್ಮೆಂಟ್ ಅವರು, ಎಸ್ ಟಿ ಪಿನೇ ಇಲ್ಲ, ಬೇರೆ ಅಪಾರ್ಟ್ಮೆಂಟಲ್ಲಿ ಎಸ್ ಟಿ ಪಿ ಇರ್ಬೋದು, ಇಲ್ಲಿ ಎಸ್ ಟಿ ಪಿ ಅನ್ನೋದೇ ಇಲ್ಲ. ದಯವಿಟ್ಟು 7 ವರ್ಷ ಆಗಿದೆ ಈ ಅಪಾರ್ಟ್ಮೆಂಟ್ ಬಂದು, ಈ ಕೆರೆನೇ 80% ನಮ್ಮ ಕೆರೆನ ಹಾಳು ಮಾಡ್ತಾ ಇರೋದು ಈ ಅಪಾರ್ಟ್ಮೆಂಟ್ ಅವ್ರು ಮಾತ್ರ. ದಯವಿಟ್ಟು ಕೈ ಮುಗಿದು ಎಲ್ಲರೂ ಕೇಳ್ಕೊತಾ ಇದ್ದೀವಿ, ಅಪಾರ್ಟ್ಮೆಂಟ್ ಪಾಮ್ಗುರು ಅಪಾರ್ಟ್ಮೆಂಟ್ ಅವರೇ, ಕಾರ್ತಿಕ್ ಅವರೇ, ಇದಕ್ಕೊಂದು ಪರಿಹಾರ ನೀವೇ ಕೊಡಿಸ್ಬೇಕು. ಧನ್ಯವಾದಗಳು. ನಾವು ಈ ವಿಚಾರವಾಗಿ ಪಂಚಾಯತಿಗೆ ದೂರು ನೀಡಿದ್ದೀವಿ, ಪಿ ಡಿ ಅವ್ರು ಬಂದಿದ್ದಾರೆ, ಜಲಮಂಡಳಿಗೆ ನೀರು ನೀಡಿದ್ದೀವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ದೂರು ನೀಡಿದ್ದೀವಿ, ತಹಸೀಲ್ದಾರ್ ಅವ್ರಿಗೆ ದೂರು ನೀಡಿದ್ದೀವಿ, ಇನ್ಯಾವುದು ಪ್ರತಿಯೊಬ್ಬರಿಗೂ ದೂರು ಕೊಟ್ಟಿದ್ದೀವಿ. ಯಾರು ನೆಕ್ಸ್ಟ್ ಕೋರ್ಟ್ ಮೆಟ್ಲು ಹತ್ತಬೇಕಷ್ಟೇ. ಪ್ರತಿಯೊಬ್ಬರಿಗೂ ದೂರು ನೀಡಿದ್ದೀವಿ, ಕೆರೆ ಸರ್ವೆ ಮಾಡಿಸಿದ್ದೀವಿ, ನಾವೇ ಬಂದು ಒಂದು 3-4 ವಾರದಿಂದ ನಾವೇ ಬಂದು ಕ್ಲೀನ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಸೇರಿಕೊಂಡು ಇವ್ರು ಹಾಕಿರೋ ಪ್ಲಾಸ್ಟಿಕ್ಕು, ಇವ್ರು ಹಾಕಿರೋ ಗಲೀಜು ಎಲ್ಲ ಕ್ಲೀನ್ ಮಾಡಿದ್ದೀವಿ. ಆದರೆ ಯಾರೂ ನಮಗೆ ಸಪೋರ್ಟಿಗೆ ಬರ್ತಾ ಇಲ್ಲ. ಆಗಲಿ, ಪರವಾಗಿಲ್ಲ, ಆದರೆ ಅಪಾರ್ಟ್ಮೆಂಟಲ್ಲಿರೋ ಜನ ಆದರೂ ನಮ್ಮನ್ನು ಅರ್ಥ ಮಾಡಿಕೊಂಡು ಆ ಕೆರೆನ ಉಳಿಸಿದ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು.
ಇದು ಬಹಳ ಪ್ರಯತ್ನ ಮಾಡ್ತದೆ, ಇದು ಈಗಿನ ಪ್ರಯತ್ನ ಅಲ್ಲ, ವರ್ಷಗಳ ಕಾಲದಿಂದ ಈ ಪ್ರಯತ್ನ ನಡೀತಾನೆ ಇದೆ. ಆದರೆ ಯಾರೂ ಏನು ನಮಗೆ ಅಕ್ನಾಲೇಜ್ ಮಾಡಲಿಲ್ಲ. ಆದ್ದರಿಂದ ನಾವು ಊರವರೆಲ್ಲ ಇವತ್ತು ಬರಬೇಕಾಯ್ತು. ಮಕ್ಕಳು ಮರಿಗಳು ನೀವು ಊರಿಗೆ ಬರ್ಬೋದು, ದಯವಿಟ್ಟು ನಾನು ಬೇಡ್ಕೋತೀನಿ, ಊರಲ್ಲಿ ಬಂದು ನೋಡಿಸಿ, ಮಕ್ಕಳು ಮಲ್ಕೊಂಡಿದ್ದಾರೆ, ಚೆಸ್ಟ್ ಎಕ್ಸ್ರೇಗಳು ನೋಡಿಸ್ತೀನಿ ನಿಮಗೆ ಅಲ್ಲ, ಅದರಿಂದ ಆಗಿರೋ ಸಮಸ್ಯೆಗಳು, ಮಕ್ಕಳು ಬಸರಿ ಹೆಂಗಸರು ಪ್ರತಿಯೊಬ್ಬರು ಮಲ್ಕೊಂಡಿದ್ದಾರೆ, ಹುಷಾರಿಲ್ಲ, ಹಣ ಎಲ್ಲಿಂದ ತರ್ತಾರೆ, ಅಕಸ್ಮಾತ್ ಏನಾದ್ರು ಸಮಸ್ಯೆ ಆದರೆ ಏನು ಮಾಡೋದು ನಾವು? ಸರ್ಕಾರನು ದಯವಿಟ್ಟು ಇದ್ರ ಕಡೆ ಒಂದು ಗಮನ ಕೊಡಿ. ಅದಕ್ಕಿಂತ ಮುಖ್ಯವಾಗಿ ಕಾರ್ತಿಕ್ ಅವರು ಹಾಗೂ ಇಲ್ಲಿ ಅಸೋಸಿಯೇಷನ್ ಅವರು ಅಥವಾ ಇಲ್ಲಿರೋ ರೆಸಿಡೆಂಟ್ಸು ದಯವಿಟ್ಟು ಇದ್ರ ಗಮನ ಕೊಟ್ಟು ಎಸ್ ಟಿ ಪಿ ಮಾಡಿ, ನ್ಯಾಯ ರೀತಿಯಾಗಿ ಏನಿದೆ ಅದು ಮಾಡಿ. ಆ ಕೆರೆ ನಮ್ಮದು ಕೂಡ ನಿಮ್ಮದು ಕೂಡ, ಆದರೆ ಕೆರೆ ಮಾತ್ರ ನಮ್ಮ ಹಕ್ಕು. ಫಾರ್ಮ್ ಗ್ರೂಪ್ಗೆ ಒಂದು ಏನಿಲ್ಲ ಅಂದರೆ ನಮ್ಮ ಪಂಚಾಯತಿಯಿಂದ ನಾವು ಬಂದು ಸುಮಾರು ಏನಿಲ್ಲ ಒಂದು 2-3 ಕಿತ ನೋಟಿಸ್ ಕೊಡೋಕೆ ಹೋದರೆ ಕೂಡ ವಾಪಸ್ ಅವ್ರು ತಗೊಂಡೇ ಇಲ್ಲ, ತಗೊಂಡಿರೋನೇ ಇಲ್ಲ, ನೀವು ದೌರ್ಜನ್ಯ ಮಾಡಿ ಇಲ್ಲ ನೀವು ಪೋಸ್ಟಲ್ಲಿ ಕಳಿಸಿ, ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ಆ ಥರ ಏನು ಮಾತಾಡ್ತಾರೆ. ಇದುವರೆಗೂ ನಾನು ಒಂದು 3 ವರ್ಷದಿಂದ ಅವ್ರಿಗೆ ಹೇಳ್ತಾನೆ ಇದ್ದೀನಿ, ಬಂದು ಅವರು ಅದನ್ನು ಎಚ್ಚೆತ್ಕೊಳ್ತೇ ಇಲ್ಲ, ಈ ಡೈರೆಕ್ಟಾಗೆ ಬಿಡ್ತಾನೆ ಇದ್ದಾರೆ. ಸಾರಿ ಹೇಳ್ತಾನೆ ಇದ್ರೆ ಕೂಡ ಇದೇ ಥರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಗಲೀಜು ನೀರನ್ನೆಲ್ಲ ಬಿಡ್ತಾ ಇದ್ದಾರೆ. ಎಸ್ ಟಿ ಪಿ ನೀರು ಕ್ಲೀನಿಂಗೇ ಇಲ್ಲ, ಅವರು ಎಲ್ಲ ಎಸ್ ಟಿ ಪಿನೇ ಇಲ್ಲ ಇದರಲ್ಲಿ, ಹಂಗಾಗಿ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ. ಈಗ ಅವರು ಇದನ್ನು ಎಚ್ಚೆತ್ಕೊಳ್ಬೇಕು ಅಂತೇಳಿ ಊರವರೆಲ್ಲ ಸೇರಿಕೊಂಡು ಎಲ್ಲ ಸ್ಟ್ರೈಕ್ ಮಾಡೋಕ್ಕೆ ಬಂದಿದ್ದಾರೆ. ಕುಡಿಯೋ ನೀರಿಗೆ ನಮ್ಗೆ ಅದೇ ನೀರು ಇರೋದು, ಯಾವುದು ಬೇರೆ ನೀರಿಲ್ಲ. ಸುತ್ತೂ ಬೋರ್ ನಾವು ಅದನ್ನೇ ಹಾಕ್ಕೊಂಡು ನಾವು ಕೆರೆಯಲ್ಲೇ ಅದೇ ನೀರನ್ನೇ ಕುಡಿತಾ ಇದ್ರಿ. ಇವತ್ತು ಬೋರ್ ಹಾಕ್ಕೊಂಡ್ರೂ ಅದೇ ಗಲೀಜು ನೀರೇ ಬರ್ತಾ ಇದೆ. ದಯವಿಟ್ಟು ಇದನ್ನು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ, ಇಲ್ಲ ಮಾಡ್ತಾ ಇದ್ದೀನಿ ಅಂತೇಳಿ 3 ವರ್ಷದಿಂದ ಇದೇ ಮಾತು ಹೇಳ್ತಾನೆ ಇದ್ದಾರೆ. ಆದರೆ ಡೈರೆಕ್ಟಾಗಿ ಬಂದು ಅದು ಏನಿಲ್ಲ, 1.5-2 ಅಡಿ ಅಷ್ಟು ಬರೀ ಗಲೀಜೇ, ನಮ್ಮ ಗಲೀಜೇ ನಿಂತೈತೆ ನಮ್ಮ ಕೆರೆಯಲ್ಲಿ. ಅಪಾರ್ಟ್ಮೆಂಟ್ ಅವರು ಹೆಲ್ಪ್ಲೆಸ್ನೆಸ್ ಹೇಳ್ತಾ ಇದಾರೆ ಅಷ್ಟೇ, ನಮಗೆ ಗೊತ್ತಿಲ್ಲ. ಬಿಲ್ಡರ್ ಮಾಡಬೇಕು ಅಂತಾರೆ, ಬಿಲ್ಡರ್ ಕೇಳಿದ್ರೆ ಅಪಾರ್ಟ್ಮೆಂಟ್ ಅವ್ರು ಮಾಡಬೇಕು ಅಂತಾರೆ. ಯಾರು ಜವಾಬ್ದಾರಿ ತೊಗೊಳ್ತಾ ಇಲ್ಲ. ರವಿ ಅವ್ರು ಹೇಳ್ದಂಗೆ 3 ವರ್ಷದಿಂದ ಅವ್ರು ಬರ್ತಾನೆ ಇದ್ದಾರೆ, ಸೈಲೆಂಟಾಗಿ ಬರ್ತಾರೆ. ನಾವು ಯಾವುದೇ ರೀತಿ ಜಗಳ ಮಾಡಿ ದೌರ್ಜನ್ಯ ಮಾಡೋಕ್ಕೆ ಬರ್ತಾ ಇಲ್ಲ. ಆದರೆ ಅವರು ನಾವು ಕೊಡೋ ನೋಟಿಸ್ ತೊಗೊಳ್ತಾ ಇಲ್ಲ, ನಾವು ಕೇಳೋ ಮಾತು ಕೇಳ್ತಾ ಇಲ್ಲ, ರಿಕ್ವೆಸ್ಟ್ ಮಾಡೋದ್ರೆ ಕೇಳ್ತಾ ಇಲ್ಲ. ಫೋಟೋ ಮುಖಾಂತರ ನೋಡಿಸಿದ್ವಿ, ಈಗಲೂ ಕೂಡ ವಿಡಿಯೋ ಮಾಡಿದ್ವಿ, ನಿಮ್ಮನ್ನು ಕರ್ಕೊಂಡೋಗಿ ನೋಡಿಸ್ತೀವಿ. ಆ್ಯಸ್ ವಿ ಸ್ಪೀಕ್ ಈಗ ನಾವು ಮಾತಾಡುವಾಗ ಈಗಲೂ ವಿಡಿಯೋನಲ್ಲಿ ಆ ಗಲೀಜು ನೀರು ಹೋಗ್ತಾ ಇರೋದು ನೋಡ್ಬೋದು. ಇದೇ ಒಂದು 7-8 ತಿಂಗಳಿಂದ ಇಲ್ಲ ಅಂದರೆ 1-2 ಲಕ್ಷ ಮೀನುಗಳು ಸತ್ತಿವೆ ಕೆರೆಯಲ್ಲಿ, 1-2 ಲಕ್ಷ ಮೀನುಗಳು ಸತ್ತಿವೆ. ಸಮಸ್ಯೆಗಳು ತುಂಬ ಇದೆ ಸರ್, ಸಮಸ್ಯೆಗಳು ತುಂಬ ಇದೆ. ದಯವಿಟ್ಟು ಈ ಮುಖಾಂತರ ಆದರೂ ಸರ್ಕಾರಕ್ಕೂ ನಾವು ಕೇಳ್ಕೊತೀವಿ, ತಹಸೀಲ್ದಾರ್ ಅವರು ಇದನ್ನು ನೋಡಿದ್ರೆ ದಯವಿಟ್ಟು ಇದ್ರ ಮುಖಾಂತರ ಇಲ್ಲಿಗೆ ಬಂದು ಸ್ವತಃ ಖುದ್ದಾಗಿ ಇದನ್ನು ನೋಡಿ ಸರ್ ಮಾಡಿಕೊಡ್ಬೇಕು ಅಂತ ನಾವು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೀವಿ. ನೋಡಿ, ನಾವು ಈಗ ತಾನೇ ಬಂದಿಲ್ಲಿ ಗಲಾಟೆ ಮಾಡ್ತಾ ಇದ್ದೀವಿ. ಇವ್ರು ರಾಜಾ ರೋಷ ಅವ್ರು ನೀರು ಬಿಡ್ತಾ ಇದ್ದಾರೆ ನೋಡಿ, ಈಗ ಬಿಡ್ತಾ ಇದ್ದಾರೆ. ನಿಮ್ಗೆ ಬೇಕಾದ್ರೆ ಡೈರೆಕ್ಟ್ ಬೇಕಾದ್ರೆ ನಾನು ತೋರಿಸ್ತೀನಿ, ತೊಂದರೆ ಇಲ್ಲ, ವಿಡಿಯೋ ಮುಖಾಂತರ ತೋರಿಸ್ತೀನಿ. ಎಸ್ ಟಿ ಪಿನೇ ಈಗ ತಾನೇ ಬಿಡ್ತಾ ಇದ್ದಾರೆ, ಎಸ್ ಟಿ ಪಿನೇ ಇಲ್ಲ, ಒಂದು ಮನೆಗೆ ಆಗುತ್ತಲ್ಲ ಸಂಪ್, ಆ ಥರ ಸಂಪ್ ಅಷ್ಟಿದೆ. ಎಸ್ ಟಿ ಪಿ ಮಿನಿಮಮ್ 500 ಮನೆ ಇದೆ ಇಲ್ಲಿ, 500 ಮನೆಗೆ ಸಿಕ್ಕದಾಗ ಸಂಪ್ ಎಷ್ಟು ಆಗಲ್ಲ. ದಯವಿಟ್ಟು ಇದನ್ನ ಇದು ಮಾಡ್ಬೇಕು. ಅಪಾಯಿಂಟ್ಮೆಂಟ್ ಅವರು, ನಾವು 6 ತಿಂಗಳ ಹಿಂದ್ಗಡೆ ಪೇಪರಲ್ಲಿ ಬಂದಿದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಎಲ್ಲದ್ರಲ್ಲಿ ಬಂದಿದೆ. ಕೆರೆ ಇವರು ಕಲುಷಿತ ನೀರು, ಕಂಟಾಮಿನೇಟೆಡ್ ವಾಟರು ಏನು ಕೆರೆಗೆ ಹರಿದು ಕೆರೆ ಎಲ್ಲ ಹಾಳಾಗಿದೆ. ನಾವು ಈಗಾಗಲೇ ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ, ಪೊಲ್ಯೂಷನ್ ಬೋರ್ಡ್ಗೆ ಹೇಳಿದ್ದೀವಿ, ಮತ್ತು ಕೆರೆ ಡೆವಲಪ್ಮೆಂಟ್ ಅಥಾರಿಟಿ ಇದೆ ಅದಕ್ಕೂ ನೋಟಿಸ್ ಮಾಡಿದ್ದೀವಿ. ನಮ್ದು ಇನ್ನೇನು ಎಲ್ಲರೂ ಒಂಥರ ಕೈ ಚೆಲ್ದಂಗೆ ಆಗಿದೆ. ಸೊ ಹಂಗಾಗಿ ನಾವು ಈ ಅಪಾರ್ಟ್ಮೆಂಟು ಬಂದು ನಾವು ಪಂಚಾಯಿತಿ ಕಡೆಯಿಂದನೂ ಅಷ್ಟೇ, ಮತ್ತು ಎಲ್ಲ ನಮ್ಮ ಚೇರ್ಮನ್ ಮಹೇಶ್ ಅವರು ಬಂದಿದ್ದರು, ಎಲ್ಲ ಬಂದು ನಾವು ಆಲ್ರೆಡಿ ನೋಟಿಸ್ ಮಾಡಿದ್ದೀವಿ ಇವ್ರಿಗೆ, ಅಂದರೆ ಮನದಟ್ಟು ಮಾಡಿಕೊಟ್ಟಿದ್ದೀವಿ. ನೋಡಿ, ನೀವು ಈ ಥರ ಕೆರೆ ಹೋಗ್ತಾ ಇದೆ ನೀರು ಅಂತ ಎಲ್ಲ ತೋರಿಸಿದ್ದೀವಿ. ಆದರೆ ನೀವು ಎಚ್ಚೆತ್ಕೊಳ್ಳದೆ, ಈ ರಾಮಕೃಷ್ಣಾಪುರ ಸಣ್ಣ ಗ್ರಾಮ, ಇಲ್ಲಿ ಜನ ಪ್ರತಿಭಟನೆ ಮಾಡಲ್ಲ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಇವರು ಮತ್ತೆ ನೀರನ್ನು ಡೈಲಿ ಟುಡೇ ಈ ದಿನ ಕೂಡ ನೀರು ಬಿಡ್ತಾ ಇದ್ದಾರೆ. ಆಲ್ರೆಡಿ ಇದರಿಂದ ನಮ್ಮ ಕೆರೆ ಕಲುಷಿತವಾಗಿದೆ, ಮತ್ತು ಇದರಿಂದ ಎಚ್ಚೆತ್ಕೊಂಡು ಸರ್ಕಾರ ಗಮನ ಹರಿಸಿ ನಮಗೆ ನ್ಯಾಯ ದೊರಕಿಸ್ಬಿಡ್ಬೇಕಂತ. ನಮ್ಮ ರಾಮಕೃಷ್ಣಪುರ ನಮ್ಮ ಕೆರೆ ಬಗ್ಗೆ ಎಷ್ಟು ಸರಿ ಹೇಳಿದ್ರು ಯಾರು ಇದು ಮಾಡ್ಕೊತಾ ಇಲ್ಲ. ನಾವು ಅದನ್ನೇ ನೀರು ಕುಡಿತಾ ಇದ್ದೀರಿ, ಎಷ್ಟು ಜನ ಜ್ವರಗಳು ಕೆಮ್ಮು ನೆಗಡಿ ಎಲ್ಲ ಬಂದು ಅದೇ ನೀರು ಕುಡಿತಾ ಇದ್ದೀರಿ, ಯಾರೂ ಅದ್ರ ಬಗ್ಗೆ ಇದೇ ಮಾಡ್ಕೊತಾ ಇಲ್ಲ. ದಯವಿಟ್ಟು ನಮ್ಮ ಕೆರೆದನ್ನ ನೀರಿಗೆ ಯಾರು ಇದು ಮಾಡಬೇಡ್ರಿ, ಕಲುಷಿತ ಮಾಡಬೇಡ್ರಿ. ಪ್ರತಿಯೊಬ್ಬರು ಓದಿರೋರು ಎಲ್ಲ ಓದಿರೋರು ಇಲ್ಲಿರೋರೆಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬ ಮೇಂಡಲ್ಲಿ ಇರಬೇಕು ಅವ್ರಿಗೆ, ಜನಗಳಿಗೆ ಪ್ರತಿಯೊಂದು ಮೇಂಡಲ್ಲಿ ಇದ್ರೆ ಆ ಥರ ಮಾಡ್ತಾನೆ ಇರಲಿಲ್ಲ. ಓದಿರೋರು ಎಲ್ಲ ಪ್ರತಿಯೊಬ್ಬರು ಓದಿರೋರೆ, ಓದಿರೋರೆ ಈ ಥರ ಮಾಡಿಬಿಟ್ರೆ ಯಾವ ಥರ ಹೇಳ್ರಿ, ಬಡವ್ರು ಏನಾಗಬೇಕು ಅಲ್ವಾ?
ಎಲ್ಲ ಪ್ರತಿಯೊಬ್ಬ ಮೆಂಡ್ಗೂ ಬಂದು ದಯವಿಟ್ಟು ನಮ್ಮ ಕೆರೆಗೆ ಗಲೀಜು ನೀರು ಯಾರು ಬಿಡಬೇಡ್ರಿ. ಹರ್ಷಿತಾ, ನಮ್ಮೂರು ರಾಮಕೃಷ್ಣಾಪುರ ಅಂತ. ರಾಮಕೃಷ್ಣಾಪುರದಲ್ಲಿ ಇರೋದು ಸ್ವಲ್ಪ ಮನೆಗಳು, ಅಂದರೆ ಒಂದು 10-15 ಮನೆ ಇರ್ಬೋದೇನೋ. ಅದರಲ್ಲಿ ಪುಟ್ ಪುಟ್ ಮಕ್ಕಳಿದ್ದಾರೆ, ವಯಸ್ಸಾಗಿದ್ದಾರೆ ಇದ್ದಾರೆ. ನಮಗೆ ಇರೋದು ಒಂದೇ ಆಧಾರ ಅಂದರೆ ಕೆರೆ ನೀರು. ಆ ಕೆರೆ ನೀರನ್ನ ನಾವು ಕುಡಿಬೇಕು. ದೇ ಆರ್ ಪೊಲ್ಯೂಟಿಂಗ್ ದ ವಾಟರ್ ಫ್ರಮ್ ದೇರ್ ಲೀವಿಂಗ್ ದ ವೇಸ್ಟೇಜ್ ಆಫ್ ಅಪಾರ್ಟ್ಮೆಂಟ್ ವೇಸ್ಟ್ ಟು ದ ಲೇಕ್. ಸೊ ಮೆನಿ ಆಫ್ ಆರ್ ಹ್ಯಾವಿಂಗ್ ದಟ್ ಏನ್ ಹೇಳ್ತಾರೆ, ಕೆಮ್ಮು, ನೆಗಡಿ, ಜ್ವರ ಎಷ್ಟು ಬರ್ತಿದೆ ಅಂದ್ರೆ ಅದರಿಂದ ತುಂಬಾ ಜನಕ್ಕೆ ಹೆಲ್ತ್ ಅಪ್ಸೆಟ್ ಆಗ್ತಾನೆ ಇದೆ. ಹಾಸ್ಪಿಟಲ್ಗೆ ಹೋಗ್ತಾನೆ ಇದೀವಿ, ನಾವು ತೋರಿಸ್ಕೊಂತ ಇದೀವಿ. ಯಾರ್ದನ್ನ ಡೆತ್ ಆದ್ರೆ ಯಾರ ಹೊಣೆ? ದಯವಿಟ್ಟು ಅಪಾರ್ಟ್ಮೆಂಟ್ ಅಲ್ಸಿರೋರ್ಗೆ ಒಂದೇ ಹೇಳ್ತೀವಿ, ಪ್ಲೀಸ್ ಪ್ರೊಟೆಕ್ಟ್ ದ ಲೇಕ್. ಯಾಕಂದ್ರೆ ನಾವು ಅದರಿಂದ ನೀರು ಕುಡಿತಿದ್ದೀವಿ, ಬದುಕ್ತಾ ಇದ್ದೀವಿ. ನಾವು ಮಾತ್ರ ಅಲ್ಲ, ಪ್ರಾಣಿಗಳು, ಪಕ್ಷಿಗಳು, ಅದರಲ್ಲಿ ಇದ್ದಿದ್ದು ಎಷ್ಟೋ ಮೀನುಗಳು ಸತ್ತೋಗಿದೆ ನೀವು ಬಿಡ್ತಾ ಇರೋದ್ರಿಂದ. ಗಲೀಜ್ ನೀರಿಂದ ಮೀನುಗಳೆಲ್ಲ ಸತ್ತೋಗ್ತಿದೆ. ನಮ್ಮ ಕೆರೆ ತುಂಬ ಕ್ಲೀನ್ ಆಗಿತ್ತು, ಅದರಿಂದ ನಾವು ಕುಡಿಯೋ ನೀರು ತಗೊಂತ ಇದ್ವಿ, ಕುಡಿತಾ ಇದ್ವಿ. ಎಷ್ಟೋ ಹಸುಗಳು, ಕರುಗಳು ಬಂದು ನೀರು ಕುಡ್ದೋಗ್ತಾ ಇತ್ತು. ಇವಾಗೆಲ್ಲ ಫುಲ್ ಪೊಲ್ಯೂಟ್ ಆಗಿದೆ. ದಯವಿಟ್ಟು ಅದನ್ನ ಮಾಡಬೇಡಿ. ಯಾರು ಅಪಾರ್ಟ್ಮೆಂಟ್ ಅವ್ರು ಇದಾರೆ ಅಲ್ಲ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಎಲ್ಲರೂ ಎನ್ವಿರಾನ್ಮೆಂಟ್ ಬೇಕು ಅಂತಿದ್ದಾರೆ. ವಿತೌಟ್ ಎನ್ವಿರಾನ್ಮೆಂಟ್ ನೋ ಅರ್ತ್ ಆಲ್ಸೋ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಹೆಲ್ಪ್ ಮಾಡಿ ನಮ್ಮ ಕೆರೆನ ಉಳಿಸೋದಿಕ್ಕೆ ಅಂತ ನಾನು ಕೇಳ್ಕೊತೀನಿ. ಇದು ಪಾಮ್ ಗ್ರೂಫ್ ಅಪಾರ್ಟ್ಮೆಂಟ್ ಅಂತ. ಪಾಮ್ ಗ್ರೂಫ್ ಅಪಾರ್ಟ್ಮೆಂಟ್ ಮಾತ್ರ ಅಲ್ಲ, ಕೆಲವೊಂದು ಅಪಾರ್ಟ್ಮೆಂಟ್ಸ್ಗಳಿಂದನೂ ನಮ್ಮ ಕೆರೆಗೆ ನೀರು ಬರ್ತಿದೆ, ವೇಸ್ಟೇಜ್ ನೀರ್ಸು. ಸೊ ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ನಾವು ಈ ಪ್ರಯತ್ನ ಮಾಡ್ತಿದ್ದೀವಿ. ದಯವಿಟ್ಟು ನೀವು ಅದಕ್ಕೆ ನಮಗೆ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ನಿಮ್ಮ ಕೈಯಲ್ಲಾದ ಸಹಾಯನ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್. ನಾವು ರಾಮಕೃಷ್ಣಪುರದ ಕೆರೆ ತುಂಬಾನೇ ಗಲೀಜಾಗಿದೆ, ಮೀನುಗಳು ಸತ್ತೋಗಿದ್ದಾವೆ. ಈ ಸುತ್ತಮುತ್ತ ಇರೋ ಅಪಾರ್ಟ್ಮೆಂಟ್ಸ್ಗಳು, ಫಾರ್ಮ್ ಗ್ರೂಫು, ಶಿಫಾನಿ, ಈ ಅಪಾರ್ಟ್ಮೆಂಟಲ್ಲಿರೋ ಎಸ್ಟಿಪಿಗಳಿಲ್ಲ, ಡೈರೆಕ್ಟು ಕೆರೆಗೆ ನೀರು ಬಿಡ್ತಾ ಇದ್ದಾರೆ. ಅದರಿಂದ ತುಂಬ ಕಲುಷಿತ ಆಗಿ ಕುಡಿಯೋಕ್ಕೆ ಕೂಡ ನೀರು ಚೆನ್ನಾಗಿಲ್ಲ. ದಯವಿಟ್ಟು ಇದನ್ನು ಸ್ವಲ್ಪ ಸಾಲ್ವ್ ಮಾಡಬೇಕು ಅಂತ ಕೇಳ್ತೀನಿ.